ಮುಖಾಂತರ ಇವತ್ತು ಗ್ರೀನ್ ಜೋನ್ ಇದ್ದಲ್ಲಿ ಸ್ವಲ್ಪ ಸದಲಿಕೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಬೇಕನ್ನುವಂಥ ದೃಷ್ಟಿಯಿಂದ ಆಗಮಿಸಿದಂಥ ಜಿಲ್ಲೆಯ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ತಾಲೂಕು ದಂಡಾಧಿಕಾರಿಗಳೇ, ನಮ್ಮ ತಾಲೂಕಿನ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಜೊತೆಗೆ ನಮ್ಮ ತಾಲೂಕು ಪಂಚಾಯತಿ ಯುವ ಅವರೇ, ನಗರ ವೈದ್ಯಾಧಿಕಾರಿಗಳೇ, ನಗರಸಭೆ ಆಯುಕ್ತರೇ ಮತ್ತು ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರೆ, ಎಲ್ಲ ವ್ಯಾಪಾರಿ ಬಂಧುಗಳೇ, ಈಗಾಗಲೇ ನಮ್ಮ ಅನೇಕ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದಾರೆ. ಜೊತೆಗೆ ನಮಗೆ ಒಂದು ಸಂತೋಷದ ಅತ್ಸಾರ ಮನೋಭಾವನೆ ಮಾಡಬಾರ್ದು ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ನಾನು ವ್ಯಾಪಾರಸ್ಥ ಬಂಧುಗಳಲ್ಲಿ ಕಿರಾಣಿ ಅಂಗಡಿ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಕ್ಲಾತ್ ಅಂಗಡಿ ಇರ್ಬೋದು ಅಥವಾ ಎಲೆಕ್ಟ್ರಿಕಲ್ ಶಾಪು, ಇನ್ನೂ ಅನೇಕ ಏನು ವ್ಯಾಪಾರಿ ಸಂಸ್ಥೆ ಇರ್ಬೋದು, ಟ್ರೇಡರ್ಸ್ ಅಸೋಸಿಯೇಷನ್, ಎಲ್ಲರಿಗೂ ಮನವಿ ಮಾಡೋದಂದರೆ ಕನಿಷ್ಠ ಮುಂದೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆದೇಶ ಅಥವಾ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆದೇಶ ಬಂದ ನಂತರ ಅದು ಯಾವಾಗ ಕ್ಲಿಯರ್ ಆಗ್ತದೆ ಅನ್ನೋದು ಅವಾಗ ತಿಳಿತದೆ. ದಯವಿಟ್ಟು ಗ್ರೀನ್ ಝೋನ್ನಲ್ಲಿ ಅಂದರೆ ಯಾವುದೋ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಕೊರೋನಾ ಪಾಸಿಟಿವ್ ಬಂದಿಲ್ಲ ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ಈ ಗ್ರೀನ್ ಝೋನ್ ಇದ್ದಂಥ ಜಿಲ್ಲೆಗಳಿಗೆ ಸ್ವಲ್ಪ ಸದಲಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕೊಟ್ಟಿದೆ. ಆದ ಕಾರಣ ನಾನು ಒಂದು ಮಾತನ್ನು ಎಲ್ಲ ವ್ಯಾಪಾರಸ್ಥ ಬಂಧುಗಳಲ್ಲಿ ಹೇಳೋದಂದರೆ ಇವತ್ತು ಒಂದು ಒಳ್ಳೆಯ ಅವಕಾಶ ನಮಗಿದೆ ಅಂದರೂ ಸಹಿತ ಮುಖ್ಯವಾಗಿ ಸಾಮಾಜಿಕ ಅಂತರವನ್ನು ನಾವು ಕಾಯ್ದಿಟ್ಟು 3 ಫೀಟ್ ಅಂತರ ಇರಬೇಕು, ಜೊತೆಗೆ ಮಾಸ್ಕ್ ಧರಿಸಿಕೊಂಡು ಬರಲೇಬೇಕು. ನಿಮ್ಮಲ್ಲಿ ಕಂಟ್ರೋಲ್ ಆಗಿಬಿಟ್ಟಿದೆ ಅಂತ ತಿಳ್ಕೊಬೇಡ್ರಿ ಮತ್ತೆ. ಆದರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಕಾರ್ಯ ಮಾಡೋದ್ರ ಮುಖಾಂತರ ಆದ ಕಾರಣ ನಿಮ್ಮೆಲ್ಲರಿಗೂ ಒಂದು ಏನು ತಿಳುವಳಿಕೆ ಕೊಡೋದು ವಿಶೇಷ.